ನಮಸ್ತೆ, ನನ್ನ ಹೆಸರು ವಿಜಯೇಂದ್ರ. ಸಹ ಶಿಕ್ಷಕರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಮತ್ತಿಕೆರೆ. ನಾನು ಇವತ್ತು ಐ ಎಸ್ ಪಿ ಎಫ್ ಬಗ್ಗೆ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ನಾವೆಲ್ಲ ಚಿಕ್ಕ ಹುಡುಗರಿಂದ ನಾವು ಸೈನ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದು ಅಂದರೆ ನಮ್ಮ ಸರ್ಗಳು ಎಕ್ಸ್ಪೆರಿಮೆಂಟ್ ಮಾಡೋರು ಅದ್ರ ಬಗ್ಗೆ ಅಷ್ಟೇ ತಿಳ್ಕೊತಾ ಇದ್ದು. ಆದರೆ ನಾವು ಇಲ್ಲಿ ಬಂದಮೇಲೆ ಗೊತ್ತಾಯಿತು, ಬರೀ ಎಕ್ಸ್ಪೆರಿಮೆಂಟ್ ಅಷ್ಟೇ ಮಾಡೋದಲ್ಲ, ವೇರಿಯೇಬಲ್ ಚೇಂಜ್ ಮಾಡಾದ್ಮೇಲೆ ಹೇಗೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಅನ್ನೋದ್ರ ಬಗ್ಗೆ. ಇವತ್ತು ಫಾರ್ ಎಕ್ಸಾಂಪಲ್ ನಾನು ಇವತ್ತಿನ ಒಂದು ಮೀಟಿಂಗೊಳಗೆ ಇವತ್ತು ನಾವು ಏನು ಮಾಡಿದ್ರು, ಮೂರು ಐಡಿಯಾಸ್ನ ನಾವು ಇಲ್ಲಿ ಶೇರ್ ಮಾಡಿದ್ರು. ಫಸ್ಟ್ ಹೇಗೆ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ ಹೇಗೆ ವಾಟ್ರಲ್ಲಿ ನಾವು ಏನಾದ್ರು ಎನ್ ಎ ಸಿ ಎಲ್ನ ಮಿಕ್ಸ್ ಮಾಡಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಹೇಗೆ ಲಿಬ್ರೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತೋರಿಸೋದು. ನಾವು ಕಾಪರ್ನ ಎಲೆಕ್ಟ್ರೋಲೈಟ್ಸಾಗಿ ಯೂಸ್ ಮಾಡಿ ನಮಗೆ ನಮ್ಮ ಟೀಚರ್ಸ್ ಎಲ್ಲ ತೋರಿಸೋರು ಯಾವ ರೀತಿ ಹೈಡ್ರೋಜನ್ನ ಇದಾಗುತ್ತೆ, ಅದಕ್ಕೆ ಇಂಡಿಕೇಟರ್ ಹಾಕಿರೋರು. ಆದರೆ ಇಲ್ಲಿ ಅಲ್ಯೂಮಿನಿಯಂ ಹಾಕಿದ್ರೆ ಹೇಗೆ ಬರುತ್ತೆ, ಈ ಥರ ವೇರಿಯೇಬಲ್ಸ್ ಇದು ತುಂಬ ಇಂಪಾರ್ಟೆಂಟ್ ಸೈನ್ಸ್ ಮಕ್ಕಳಿಗೆ. ಈ ಥರ ಬೇರೆ ಬೇರೆ ಹಾಕಿದ್ರೆ ಯಾವ ರೀತಿ ಬರುತ್ತೆ ರಿಸಲ್ಟು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತಾ ಹೋಗ್ಬೇಕಾಗತ್ತೆ. ಅದೇ ರೀತಿ ನಮಗೆ ಎರಡನೇದು ರೆಸ್ಪ್ರೋಮೀಟರ್. ಈಗ ನಮಗೆ ಲೈಮ್ ವಾಟರಲ್ಲಿ ನಿಮಗೆ ಇಂಡಿಕೇಟರ್ನ ನಾವು ಹಾಕ್ಬಿಟ್ಟು ಅದನ್ನು ಅರಿಶಿನ ಹಾಕಿ ಟರ್ಮರಿಕ್ನ ಹಾಕ್ಬಿಟ್ಟು ನಾವು ನಮ್ಮ ಉಸಿರನ್ನ ಅಂದರೆ ಕಾರ್ಬನ್ ಡೈಆಕ್ಸೈಡ್ನ ನಾವು ಬಿಟ್ಟಾಗ ಅದು ಕಲರ್ ಚೇಂಜ್ ಆಗುತ್ತೆ, ಯೆಲ್ಲೋ ಕಲರಿಗೆ ಚೇಂಜ್ ಆಗುತ್ತೆ. ಅದನ್ನು ನಾವು ರೆಸ್ಟಲ್ಲಿ ಇದ್ದಾಗ ಯಾವ ರೀತಿ ಅದು ಚೇಂಜ್ ಆಗುತ್ತೆ, ಅದ್ರ ಬದಲು ನಾವು ಓಡೋಗಿ ಬಂದು ಅವಾಗ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ನಾವು ಎಕ್ಸೇಲ್ ಮಾಡ್ತೀವಿ, ಅದೇ ರೀತಿ ನಾವು ಓಡೋಗಿ ಎಕ್ಸಸೈಸ್ ಮಾಡಿ ಒಂದು 10 ನಿಮಿಷ ಬಿಟ್ಟಾದಮೇಲೆ ಎಷ್ಟಲಿಗೆ ಕಾರ್ಬನ್ ಡೈಆಕ್ಸೈಡು ಎಕ್ಸೇಲ್ ಮಾಡ್ತೀವಿ. ಅಂದರೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕುತ್ಕೊಂಡಾಗ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ, ಓಡೋದಾಗ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಎಷ್ಟು ನಮ್ಮ ಸೆಲ್ಸು ಹೊರಗಡೆ ಇದು ಮಾಡ್ತದೆ, ಇವೆಲ್ಲ ತುಂಬ ಇಂಪಾರ್ಟೆಂಟು. ಅದೇ ರೀತಿ ನಾವು ಪ್ಯಾರಚೂಟ್, ನಾವು ಪ್ಯಾರಚೂಟು ಅಂದರೆ ಏನು ಮೇಲಿಂದ ಕೆಳಗಡೆ ಇಳಿದ್ಬಿಡುತ್ತೆ ಅಂತ ಅಂದ್ಕೊಂತೀವಿ, ಅದು ಸ್ಪೀಡ್ ಯಾವ ರೀತಿ ನಾವು ಅಡ್ಜಸ್ಟ್ ಮಾಡ್ತೀವಿ, ಅದ್ರ ಲೆಂತ್ ಆಫ್ ದಿ ಥ್ರೆಡ್ ಅಥವಾ ಅದಕ್ಕೆ ಪೇಲ್ ವೆಯ್ಟ್ ಜಾಸ್ತಿ ಮಾಡಿದ್ರೆ ಇನ್ಕ್ರೀಸ್ ಆಗುತ್ತಾ, ಅದನ್ನು ಹೇಗೆ ಡಿಕ್ರೀಸ್ ಮಾಡೋದು, ಶೇಪ್ ಆಫ್ ದಿ ಪ್ಯಾರಚೂಟು, ಇದೆಲ್ಲ ತುಂಬ ಇಂಪಾರ್ಟೆಂಟು. ತುಂಬ ಸೂಕ್ಷ್ಮ ವಿಷಯಗಳನ್ನ ಇಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿ ಅಂದರೆ ನಾನೀಗ ಕ್ಲಾಸ್ ರೂಮಿಗೆ ಓದೋಗ್ಲೂ ಅಷ್ಟೇ, ನಾನು ಓದೋಷ್ಟಿಂದ ಇಲ್ಲಿ ಜಾಯ್ನ್ ಆಗಿದ್ದೀನಿ, ಇಲ್ಲಿಗೆ ಬರ್ತಾ ಇದ್ದೀನಿ ಟ್ರೈನಿಂಗಿಗೆ. ಲಾಸ್ಟ್ ಇಯರಿಂದ ನಾನು ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ ಮಾಡಬೇಕಲ್ಲೋ, ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇದ್ರ ಬದಲು ಇನ್ನೊಂದು ಏನು ಬಳಸ್ಬೋದು, ನಾನು ಈಗ ಇದು ಯಾವುದೋ ಒಂದು ಶೀಟ್ ಬಳಸ್ತೇನೆ, ಇದ್ರ ಬದಲು ಇನ್ನೊಂದು ಏನಾರು ಬಳಸ್ಬೋದಾ, ಇನ್ನೊಂದು ವಸ್ತು ಏನಾದ್ರು ಬಳಸ್ಬೋದು, ಆಲ್ಟರ್ನೇಟ್ ಏನೇನು ಮಾಡ್ಬೋದು, ಆಮೇಲೆ ಒಂದು ಥ್ರೆಡ್ ಇಟ್ಕೊಂಡ್ರೆ ಈ ಥ್ರೆಡ್ದು ಲೆಂತ್ ಇನ್ನೂ ಜಾಸ್ತಿ ಮಾಡೋದು ಏನಾಗುತ್ತೆ. ಈ ರೀತಿ ನಾನು ಥಿಂಕ್ ಮಾಡ್ತಾ ಇದ್ದೀನಿ, ನನ್ನ ಮಕ್ಕಳಿಗೂ ಅದೇ ರೀತಿ ಥಿಂಕ್ ಮಾಡೋಕ್ಕೆ ನಾನು ಇಲ್ಲಿ ಐ ಎಸ್ ಪಿ ಎಫಿಗೆ ಬಂದಮೇಲೆ ನನಗೆ ಗೊತ್ತಾಯಿತು. ಅದಕ್ಕೆ ಥ್ಯಾಂಕ್ಸ್ ಟು ಐ ಎಸ್ ಪಿ ಎಫ್. ಥ್ಯಾಂಕ್ ಯು ಮೇಡಮ್.